ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇದೇ 31ನೇ ತಾರೀಕು ನಮ್ಮ ಅಣ್ಣವರು ಸ್ಯಾಮ್ ಅನ್ನೋ ಒಂದು ಸೆಲೂನ್ ಶಾಪ್ನ ಓಪನ್ ಮಾಡ್ತಿದ್ದಾರೆ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ, ನೀವು ಬನ್ನಿ. ಸೊ ಎಲ್ಲರೂ ಕೂಡ ಈ ಒಂದು ಅಣ್ಣಿಗೆ ಸಪೋರ್ಟ್ ಮಾಡೋಣ, ಒಳ್ಳೇದಾಗಲಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಒಳ್ಳೇದಾಗಲಿ. ಜೊತೆಗೆ ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನನ್ನು ಕರೆಯೋದಕ್ಕೆ ಮುಖ್ಯವಾದ ಕಾರಣ ಏನು? ನಮಸ್ಕಾರ ಎಲ್ಲರಿಗೂ. ನಮ್ಮ ಜನಸ್ನೇಹಿ ಯೋಗೇಶ್ ಅವರು ನಮಗೆಲ್ಲ ಒಂಥರ ಸ್ಫೂರ್ತಿಯಾಗಿದ್ದಾರೆ. ಯಾಕೆಂದರೆ ಅವರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ತುಂಬ ಏನು ಹಿರಿಯ ಜೀವಿಗಳು ಅನಾಥರು ಅಂತ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಎಷ್ಟು ಅದ್ಭುತವಾದಂಥ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು, ಮತ್ತು ಅವ್ರಿಗೆ ಎಲ್ಲ ರೀತಿ ನೋಡ್ಕೊಳ್ಳೋದು, ಅದನ್ನು ನೋಡಿ ನಾವು ತುಂಬ ಹೃದಯದಿಂದ ಬಂದು ಅವ್ರನ್ನ ಸಂಪರ್ಕ ಮಾಡಿ ನಮ್ಮದೊಂದು ಸಲೂನ್ ಓಪನ್ ಮಾಡ್ತಾ ಇದ್ದೀವಿ, ಬರಬೇಕು ಅಂತ ಹೇಳಿದ್ದಕ್ಕೆ ಈಗ ಆನ್ ದ ವೇ ರಸ್ತೆ ಮಧ್ಯದಲ್ಲಿ ಇದ್ದಾಗ ಒಂದು ಫೋನ್ ಮಾಡಿದ್ದಕ್ಕೆ ದಯವಿಟ್ಟು ಬನ್ನಿ, ನಾನು ಸಿಗ್ತೀನಿ ಅಂತ ಹೇಳಿ ನಮಗೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಒಂದ್ಸರಿ ಅವರ ಆಶ್ರಮ ಭೇಟಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಒಂದ್ಸರಿ ಎಲ್ಲರೂ ಭೇಟಿ ಮಾಡಿ ಆಶ್ರಮಕ್ಕೆ ಹೋಗಿ. ನಾವು ಏನೇ ಮಾಡ್ತೀವಿ, ಎಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹಾಕೋದು ಇನ್ನೊಂದು ಮತ್ತೊಂದು ಅದೆಲ್ಲ ಮಾಡೋದಕ್ಕಿಂತ ಇಂಥ ಜಾಗಕ್ಕೆ ಬಂದು ನಮ್ಮ ಕೈಲಾಗಿದ್ದು ಸಹಾಯ ಮಾಡಿದ್ರೆ ಎಲ್ಲರಿಗೂ ಒಂಥರ ದೇವ್ರ ಮೆಚ್ತಾನೆ ಅನ್ನೋ ಅಂತ ಮಾತನ್ನ ಹೇಳ್ತಾ ತುಂಬ ಸಂತೋಷ ಆಯ್ತು. ಧನ್ಯವಾದಗಳು. ಹಾಗೆ ಈ ಒಂದು ಶಾಪ್ ಇನೋಗ್ರೇಷನ್ಗೆ ನನ್ನ ಖರೀದಿಗೆ ಇವರಿಗೆ ಕೋಟಿ ಕೋಟಿ ನಮಸ್ಕಾರ. ನಿಮ್ಮ ಸಣ್ಣ ಸೇವಕನನ್ನು ಗುರುತಿಸಿ ಇಲ್ಲಿವರೆಗೂ ಹುಡುಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಸಂಸ್ಥೆ ಇನ್ನು ದೊಡ್ಡ ಮಟ್ಟಿಗೆ ಬೆಳಿದೆ ಅಂದರೆ ನಿಮ್ಮ ಒಂದು ಅಂಗಡಿಗಳನ್ನು ಬ್ರಾಂಚ್ಗಳು ಸಾವಿರಾರು ಬ್ರಾಂಚ್ಗಳು ಆಗಲಿ ಅಂತ. ನಿಮ್ಮ ಆಶ್ರಮದಲ್ಲಿರೋ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ.